नमस्कार आर्फ एन पी यूट्यूब चानल स्वागत यह वीडियो सरकारी पदवी पूर्व कॉलेज खाली प्राचार्य हे संबंध नम कर्नाटक विधान परिषत् श्री अरुण शाप्रवर प्रश्न केतर इतने संबंध नम प्राथमिक प्रौढ़ शिक्षण सचिव अद्क उत्तर बरतर प्रश्न ऐन नम सरकारी पदवी पूर्व कॉलेज खाली प्राचार्यर संख्य अवलु नेर नेमकातिर अस्ट बढ़ती मूलक तुमकोतीर अंत अदे उत्तर ऐन को प्रस्तुत खाली प्राचार्यर संख्य अंतर 352 305 नेर नेमकाति मूलक तुमकोता अदरली ऐन अंतर 305 255 हुद्दे तुमको आर्थिक इलाखेवर अनुमोदन अरे बर 255 के मात्र पर्मिशन को अरे 60 पोस्टिगे पर्मिशन को ಹೀಗಾಗಿ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ 18/3/2020 ಕ್ಕೆ ಕೆಇಎ ದವರಿಗೆ ಅಂದ್ರೆ ಇವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಲ್ಲ ಅವರಿಗೆ ಏನಂತ 255 ಹುದ್ದೆಗಳನ್ನು ತುಂಬಿಕೊಡ್ರಿ ಅಂತ ಹೇಳಿ ಪರ್ಮಿಷನ್ ಅನ್ನು ಕೊಡ್ತಾರೆ. ಆದರೆ ಕರೋನಾ ಬಂದಿರೋದ್ರಿಂದ ಏನಾಗುತ್ತೆ ನೇಮಕಾತಿಯನ್ನು ಆರ್ಥಿಕ ಇಲಾಖೆ ಸ್ಥಗಿತಗೊಳಿಸುತ್ತೆ. ಮೋಸ್ಟ್ಲಿ ಇದು ಮತ್ತೆ ಜುಲೈ ಆಗಸ್ಟಲ್ಲಿ ಮತ್ತೆ ಪ್ರಾರಂಭ ಆಗಬಹುದೇನೋ ಅಂದರೆ 255 ಹುದ್ದೆಗಳಿಗೆ ಜುಲೈ ಅಥವಾ ಆಗಸ್ಟಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಅದನಂತರ ಮತ್ತೆ ಅವರು ಹೇಳ್ತಾರೆ ನಿವೃತ್ತರಾಗಿದ್ದಾರೆ ಮರಣ ಹೊಂದಿದ್ದಾರೆ ರಾಜೀನಾಮೆ ನೀಡಿದ್ದಾರೆ ಮುಂಬಡ್ತಿದೆ ಈಗ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ರೂಲ್ಸ್ ಪ್ರಕಾರ ಏನಿದೆ 75% 25 ಅಂದರೆ 75 ಪ್ರಮೋಷನ್ ಮಾಡಬೇಕು 25 ನೇರ ನೇಮಕಾತಿ ತುಂಬ್ಕೋಬೇಕಂತಿದೆ. ಒಟ್ಟು 1220 ಪೋಸ್ಟ್ ಖಾಲಿ ಇದ್ದು ಇದರಲ್ಲಿ 915 ಏನಿದೆ ಅದು ಪ್ರಮೋಷನ್ದವರಿಗೆ ಕೊಡ್ತೇವೆ ಅಂದರೆ ಪ್ರಮೋಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತಿದ್ರೆ 861 ಮಾತ್ರ ಪ್ರಮೋಷನ್ ಕೊಟ್ಟಿದ್ದಾರೆ 47 ಇನ್ನು ಖಾಲಿ ಇದೆ ಅಂದರೆ 47 ಹುದ್ದೆಗಳಿಗೆ ಮತ್ತೆ ಪ್ರಮೋಷನನ್ನು ನೀಡಬೇಕಾಗಿದೆ. ಓಕೆ ಅಂದರೆ ಒಟ್ಟು 305 ಹುದ್ದೆಗಳು ಖಾಲಿ ಇದಾವು. 305 ಹುದ್ದೆಗಳಲ್ಲಿ 255 ಹುದ್ದೆಗಳನ್ನು ಮೋಸ್ಟ್ಲಿ ಈ ವರ್ಷ ಕಾನ್ಫರ್ಮ್ ಮಾಡ್ತಾರೆ. ಹೀಗಾಗಿ ಯಾರು ಅಭ್ಯರ್ಥಿಗಳಿದ್ದರೆ ಅವರು ತಮ್ಮ ಪರೀಕ್ಷಾ ಪ್ರಿಪರೇಷನ್ನ ರೆಡಿಯಲ್ಲಿ ಇಟ್ಕೊಳ್ಳಿ. ಓಕೆ ಥ್ಯಾಂಕ್ ಯು.